नमस्कार गुड मॉर्निंग न्यूज़ एट 11 निम्म जोते नानु हरीश नागराज ಬಹಳ ಕುತೂಹಲ ಕೇಳಿಸಿದೆ ರಾಜ್ಯಸಭೆ ಚುನಾವಣೆ ಕೌಂಟ್ಡೌನ್ ಶುರುವಾಯಿತು ಏಕೆಂದರೆ ನಾಳೆನೇ ಎಲೆಕ್ಷನ್ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಗೆಲುವಿಗೋಸ್ಕರ ಮೂರು ಪಕ್ಷಗಳು ತಮ್ಮ ತಂತ್ರ ಪ್ರತಿತಂತ್ರ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್ ಬಿಜೆಪಿಯ ಮೂರನೇ ಅಭ್ಯರ್ಥಿ ಗೆಲ್ಸೋದಕ್ಕೆ ಭರ್ಜರಿ ಲೆಕ್ಕಾಚಾರ ಯಾಕೆಂದ್ರೆ ಯಾರಿಗೂ ಅಷ್ಟೊಂದು ಮತ ಇಲ್ಲ ಆದರೆ ಗೆಲ್ಲಿಸ್ಕೋಬೇಕು ಅಷ್ಟೇ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಸಮಬಲದ ಮತಗಳು ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಗೆಲುವಿಗೆ 20 ಮತಗಳು ಬೇಕೇ ಬೇಕು ಜೆಡಿಎಸ್ ಬೆಂಬಲಿಸೋದಕ್ಕೆ ಕಾಂಗ್ರೆಸ್ಗೆ ಎಚ್ಡಿಕೆ ಮನವಿ ಮಾಡುತ್ತಿದ್ದಾರೆ ಜಾತ್ಯತೀತ ಶಕ್ತಿಗಳನ್ನು ಬಲಪಡಿಸಲು ಕೈ ಜೋಡಿಸಿ ಅಂತಿದ್ದಾರೆ ಕಾಂಗ್ರೆಸ್ ಪೂರ್ಣ ಬೆಂಬಲ ಕೊಡಬೇಕು ಅಂತ ಟ್ವೀಟ್ ಮಾಡಿದ್ದಾರೆ 24 ಗಂಟೆ ಕಳೆಯದಲ್ಲಿ ಯಾವ ಯಾವ ಲೆಕ್ಕಾಚಾರ ಕೂಡ ವ್ಯವಕಲನ ಸಂಕಲನ ಭಾಗಕರಣ ಏನೇ ನಡೆದರೂ ಆಶ್ಚರ್ಯ ಇಲ್ಲ ರಾಜಕಾರಣದಲ್ಲಿ ಬಿಜೆಪಿ ಸಂಸದಕ್ಕೆ ಹೆಚ್ಚು ಮತ ಇರುವ ಜೆಡಿಎಸ್ ನ ಬೆಂಬಲಿಸಿ ಯಾರಿಗೆ ಟ್ವೀಟ್ ಮಾಡರೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮೂಲಕ ಎಚ್ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ದಾರೆ ಅಂದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡಿರೋ ಮಧ್ಯಭಾಗದ ಟ್ವೀಟ್ ಅನ್ನು ನಿಮಗೆ ತೋರಿಸ್ತಾ ಇದೀವಿ ಇದು ಎಚ್ಡಿ ಕುಮಾರಸ್ವಾಮಿ ಅವರು ನೇರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಪಟೇಲ್ ರೇ ಅಳದು ತೂಗಿ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಇನ್ನು 24 ಗಂಟೆಯಲ್ಲಿ ಯಾವ ಲೆಕ್ಕಾಚಾರ ಎಲ್ಲಿ ವರ್ಕ್ ಆಗುತ್ತೋ ಯಾರಿಗೂ ಹೇಳಕ್ಕೆ ಬರಲ್ಲ ಬಟ್ ಜೆ ಡಿ ಎಸ್ನ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರ ಈ ಟ್ವೀಟ್ನ ಹಿಂದಿರುವ ಮರ್ಮ ಏನು ಏನು ಲೆಕ್ಕಾಚಾರ ನಡೀತಾ ಇದೆ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್ ಹರೀಶ್ ನಾಗರಾಜ್ ಜಾತ್ಯತೀತ ಜನತಾ ದಳ ಪಕ್ಷಕ್ಕೆ ಪ್ರಮುಖವಾಗಿ ಆತಂಕ ಆಗಿರುವಂಥದ್ದು ಭಯ ಆಗಿರುವಂಥದ್ದು ತಮ್ಮ ಶಾಸಕರನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರುಗಳು ಸೆಳೆತರೆಂಬ ಆತಂಕ ಎದುರಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಇವತ್ತು ರಾತ್ರಿ ವೈಟ್ಫೀಲ್ಡ್ನಲ್ಲಿರ್ತಕ್ಕಂಥ ಫೈವ್ ಸ್ಟಾರ್ ಹೋಟೆಲ್ ಒಂದರಲ್ಲಿ ಎಲ್ಲ ಶಾಸಕರುಗಳಿಗೆ ಬರುವಂತೆ ಸೂಚನೆ ಕೊಟ್ಟಿರುವಂಥದ್ದು ನಾಳೆ ಅಲ್ಲಿಂದಲೇ ಬಸ್ ಮುಖಾಂತರ ಬಂದು ಮತ ಹಾಕಲು ತೀರ್ಮಾನವನ್ನು ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಕಳೆದ ಎರಡು ದಿನಗಳ ಹಿಂದೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದು ಜೊತೆಗೆ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು ಅಲ್ಪಸಂಖ್ಯಾತ ಅಭ್ಯರ್ಥಿನ ಗೆಲ್ಲಿಸಬೇಕಾಗಿದೆ ಮತ್ತು ಕೋಮುವಾದಿ ಶಕ್ತಿಯನ್ನ ದೂರ ಇಡಬೇಕಾಗಿದೆ ಹಾಗಾಗಿ ತಾವು ನೀವು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಿ ಮತ್ತು ಬೆಂಬಲಿಸ್ತೀರೆಂಬ ನಂಬಿಕೆ ಇದೆ ಅಂತ ಹೇಳಿ ಒಂದು ಟ್ವೀಟ್ ಅನ್ನು ಮಾಡಿದ್ರು ಇದರ ಬೆನ್ನಿಗೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿರುವಂತ ಟ್ವೀಟ್ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ನಿಮ್ಮದು ಕಡಿಮೆ ಓಟಿರುವಂತದ್ದು ನಾವು ಜಾಸ್ತಿ ಮತ ಇರುವಂತದ್ದು ಹಾಗಾಗಿ ನಮಗೆ ಬೆಂಬಲಿಸಿ ಮತ್ತು ಕೋಮುವಾದಿ ಬಿಜೆಪಿಯನ್ನು ಹೊರಗಿಡಲು ನೀವು ನಮಗೆ ಸಹಕರಿಸಿ ಮತ ಹಾಕಿ ಗೆಲ್ಲಿಸಿ ಅಂತ ಹೇಳಿ ಮನವಿ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಒಂದು ವೇಳೆ ಪರೋಕ್ಷವಾಗಿ ನೀವು ನಮಗೆ ಬೆಂಬಲಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇತಿಹಾಸದಲ್ಲಿ ಇವೆಲ್ಲವೂ ಕೂಡ ಏನು ಪರಿಗಣನೆಗೆ ಬರುತ್ತೆ ಅನ್ನೋ ಮುಖಾಂತ ಎಚ್ಚರಿಕೆ ಮಾತನ್ನು ಕೂಡ ಹೇಳಿರುವಂತದ್ದು ಅಲ್ಲದೆ ನಮಗೆ ಅವಕಾಶ ಇರತಕ್ಕಂಥದ್ದು ನೀವು ನಮ್ಮನ್ನು ಗೆಲ್ಲಿಸಿ ಜಾತ್ಯತೀತ ಶಕ್ತಿ ಒಂದಾಗಬೇಕಂತ ಹೇಳಿದ್ರೆ ನಮಗೆ ಮತ ಹಾಕಿ ಅನ್ನೋ ಮುಖಾಂತರ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಸಿದ್ದರಾಮಯ್ಯ ಯಾದಿಯಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿನ ಗೆಲ್ಲಿಸಬೇಕಾಗಿದೆ ಕೋಮುವಾದಿ ಶಕ್ತಿಯನ್ನು ದೂರ ಇಡಬೇಕಾಗಿದೆ ಜಾತ್ಯತೀತ ಶಕ್ತಿಯನ್ನು ಒಂದಾಗಬೇಕಂತ ಹೇಳಿದ್ರೆ ಆತ್ಮಸಾಕ್ಷಿ ಮತಗಳನ್ನ ಜೆಡಿಎಸ್ ಹಾಕಲಿ ಅನ್ನೋ ಮುಖಾಂತರ ಒಂದು ಕಡೆ ಪರೋಕ್ಷವಾಗಿ ಕುದುರೆ ವ್ಯಾಪಾರದ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಕಾಣ್ತಿರುವಂಥದ್ದು ಮತ್ತೊಂದು ಕಡೆ ಬಿಜೆಪಿ ಕೂಡ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಿರುವಂಥದ್ದು ಬಿಜೆಪಿಯ ಅನೇಕ ಪ್ರಮುಖ ನಾಯಕರುಗಳು ಜೆಡಿಎಸ್ನ ಮತಬುಟ್ಟಿಗೆ ಕೂಡ ಕೈ ಹಾಕಿರುವಂಥದ್ದು ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಜೆಡಿಎಸ್ ಅನಿವಾರ್ಯವಾಗಿ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುಂದಾಗಿರುವಂಥದ್ದು ಇದರ ಬೆನ್ನಲ್ಲೇ ಇವತ್ತು ಸಂಜೆ ಕಾಂಗ್ರೆಸ್ ಪಕ್ಷ ಕೂಡ ತನ್ನ ಶಾಸಕರ ಅಂದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂಥದ್ದು ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಇರುವಂತೆ ಮತ್ತು ಒಗ್ಗಟ್ಟಿನಿಂದ ಮತ ಹಾಕುವಂತೆ ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಡಲಿದ್ದಾರೆ ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ಖಾಸಗಿ ಓಟ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿರುವಂಥದ್ದು ಅಲ್ಲದೆ ಬಿಜೆಪಿ ಕೂಡ ಸಂಜೆ 7:30ಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಬಿಜೆಪಿ ಎಲ್ಲ ಶಾಸಕರುಗಳಿಗೆ ಒಂದು ಡಿನ್ನರ್ ಅನ್ನು ಕೊಟ್ಟಿರುವಂತದ್ದು ಆ ಡಿನ್ನರ್ ಅಲ್ಲಿ ಕೂಡ ಒಗ್ಗಟ್ಟು ಪ್ರದರ್ಶನವನ್ನು ಮಾಡುವಂತದ್ದು ಮತ್ತು ಜೆಡಿಎಸ್ ನ ಮತಗಳನ್ನು ಸೆಳೆಯುವ ಸಂಬಂಧಪಟ್ಟಾಗಿ ಕೂಡ ಚರ್ಚೆ ನಡೀತದೆ ಅಂತ ಕೂಡ ಹೇಳಲಾಗ್ತಿದೆ ಒಟ್ಟಾರೆ ನಾಳೆ ರಾಜ್ಯಸಭಾ ಚುನಾವಣೆ ನಡೆಯಲಿರುವಂತದ್ದು ನಿಮ್ಮನ್ನು ಕೇಳ್ಬಿಡ್ತೀನಿ ನಾನು ಹೊರಗಡೆ ಮೈಕಲ್ ಮಾತಾಡ್ತಿರ್ಬೇಕಾರೆ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧವೂ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವೂ ಹರಿಹಾಯ್ತಾರೆ
ಈಗಿವರು ಟ್ವೀಟ್ ಮಾಡ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲನ ಮನವಿ ಮಾಡ್ಕೋತಾರೆ. ಈ ನಾಯಕರನ್ನ ಕೇಳಿದ್ದು ಅಲ್ಲಿ ಕೇಳಿದ್ರೆ ವರ್ಕೌಟ್ ಆಗುತ್ತೆ ಅಂತನಾ? ಏನು ಲೆಕ್ಕಾಚಾರ ಇದು? ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಕೇಳಲಿಲ್ಲ, ಮತ ಕೇಳಲಿಲ್ಲ, ಮನವಿ ಮಾಡಲಿ ಎಂಬ ಮಾತು ಬರಬಾರದು. ಯಾಕಂತ ಹೇಳಿದ್ರೆ ಈಗ ಬಿಜೆಪಿ ಸದ್ಯದ ಮಟ್ಟಿಗೆ ಬಿಜೆಪಿಗೆ ಎಲ್ಲ ಗೆಲ್ಲುವ ಲಕ್ಷಣಗಳು ಇರೋದ್ರಿಂದ ಒಂದು ವೇಳೆ ಬಿಜೆಪಿ ಗೆದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಕೋಮುವಾದಿ ಪಕ್ಷವನ್ನು ಗೆಲ್ಲಕ್ಕೆ ಸಹಕಾರಿ ಆಯಿತು. ಇದು ಒಳ ಒಪ್ಪಂದ, ಮ್ಯಾಚ್ ಫಿಕ್ಸಿಂಗ್ ಅಂತೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಲಿಕ್ಕೆ ಮಾಡುವ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಜಾಣ ಹೆಜ್ಜೆನ ಇಟ್ಟಿರುವಂಥದ್ದು. ಇದೇ ಕಾರಣಕ್ಕಾಗಿ ಟ್ವೀಟ್ ಮೂಲಕ ಕಾಂಗ್ರೆಸ್ಗೆ ಮನವಿ ಮಾಡುವಂಥದ್ದು, ಜಾತ್ಯತೀತ ಶಕ್ತಿಗಳು ಎಂಬ ಮಾತನ್ನು ಹೇಳಿರುವಂಥದ್ದು, ಮತ್ತು ಬಿಜೆಪಿಯನ್ನ ಕೋಮುವಾದ ಬಿಜೆಪಿನ ಹೊರಗಿಡಬೇಕೆಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಬಿಜೆಪಿ ಗೆದ್ದರೆ ಬಿಜೆಪಿಯ ನಿಜವಾದ ಬಿ ಟೀಮ್ ಅದು ಕಾಂಗ್ರೆಸ್, ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದು ಬಿಜೆಪಿ ನಾಯಕರ ಒಳಪದಿಂದ ಬಿಜೆಪಿಯ ಮೂರನೇ ಅಭ್ಯರ್ಥಿ ಲೇಹರ್ ಸಿಂಗ್ ಗೆದ್ರು ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಇದು ಆರಂಭದ ಸ್ಟ್ರಾಟಜಿ ಅಂತಲೇ ಹೇಳಲಾಗ್ತದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮನವಿ ಮಾಡತಕ್ಕಂಥ ಟ್ವೀಟ್ ಅನ್ನು ಮಾಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಜಾತ್ಯತೀತ ಶಕ್ತಿಗೆ ಮತ ಕೊಡಿ ಮತ್ತು ಒಂದಾಗೋಣ ಅಂತ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಅರಿಶ್ ನಾಗರಾಜ್ ಸಮಾಜ ಸಿದ್ದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.